ಹಾಯ್ ಅಲ್ಲೋ ವಂದಿಸುತ್ತ ಆತ್ಮೀಯ ಹೇ ಶೇತರಾಮೇಶ್ವರ್ ನಮ್ಮೊಂದಿಗೆ ಇವತ್ತು ಸುದ್ದಿಗಳನ್ನು ತರ್ತಾ ಇದ್ದೀರಿ, ನೋಡ್ತಾ ಇರಿ ಸುದ್ದಿಗಳನ್ನು ನೋಡಿ ತಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ ಅಂತ ಹೇಳ್ತಾ ಈ ಮುಂಬರುವ ಸುದ್ದಿಗಳನ್ನು ನಿರಂತರವಾಗಿ ನೋಡ್ತಾ ಇರಿ, ಜೊತೆಗೆ ನಿಮ್ಮ ಕಾಮೆಂಟ್ ಕೊಡ್ತಾ ಇರಿ. ನೋಡಿ, ಮೂರು ಉಪಚುನಾವಣೆಗಳು, ಒಂದು ಸಿಗ್ಗಾಂವು, ಚನ್ನಪಟ್ಟಣ ಮತ್ತು ಸಂಡೂರು, ಮೂರು ಜನ ಲೋಕಸಭೆಯಲ್ಲಿ ಆಯ್ಕೆಯಾಗಿರುವಂಥ ಹಿನ್ನೆಲೆಯಲ್ಲಿ ಮೂರು ಉಪಚುನಾವಣೆಯಲ್ಲಿ ಇವತ್ತು ಮೂರಕ್ಕೆ ಮೂರು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಗೆಲ್ತಾರೆ. ಅದಕ್ಕೆ ಮುಖ್ಯವಾಗಿರುವಂಥ ಕಾರಣ ಇವತ್ತು ಕಾಂಗ್ರೆಸ್ಸಿನ ದುರಾಡಳಿತ, ಭ್ರಷ್ಟಾಚಾರ ಮತ್ತು ಮೂಢಹಗರಣ, ಅದರ ಜೊತೆಗೇ ಎಸ್ ಸಿ ಎಸ್ ಟಿ ಸಮಾಜದ ನಿಗಮದ 187 ಕೋಟಿ ರೂಪಾಯಿಯನ್ನು ರಾಜಕಾರಣಕ್ಕಾಗಿ ಬಳಸಿರುವಂಥದ್ದು ಮತ್ತು ರೀಡೂ ಮಾಡಿರುವಂಥ ಯಾವುದೇ ರೀತಿಯ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ನಡೆದೇ ಇರುವುದರಿಂದ ಇವತ್ತು ಕಾಂಗ್ರೆಸ್ಸಿನ ಮೇಲೆ ಕಾಂಗ್ರೆಸ್ಸಿನ ಶಾಸಕರೇ ಬೆಸತ್ತಿರುವಂಥ ಹಿನ್ನೆಲೆಯಲ್ಲಿ ನಾವು ಯಾವುದೇ ಚುನಾವಣೆಗೆ ಪ್ರಚಾರಕ್ಕೆ ಹೋದಾಗ ನಿಶ್ಚಿತವಾಗಿಯೂ ಸಹಿತ ನಮ್ಮ ಕಾಂಗ್ರೆಸ್ ಬೇಡ ಆಗಿದೆ, ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕ್ತೀವಿ ಅನ್ನೋಂಥ ಮಾತು ಅಲ್ಲಿ ಕೇಳಿ ಬರ್ತಾ ಇದೆ. ಅದರ ಸಲುವಾಗಿ ನಿಶ್ಚಿತವಾಗಿಯೂ ಸಹಿತ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮೂರು ಅಭ್ಯರ್ಥಿಗಳು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. ಇಲ್ಲ, ಶಿಗ್ಗಾಂವಿಯಲ್ಲಿ ಅಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಮತ್ತು ಬಸವರಾಜ ಬೊಮ್ಮಾಯಿಯವರಾಗಿರ್ಬೋದು ಮತ್ತು ರಾಜ್ಯಾಧ್ಯಕ್ಷರಾಗಿರ್ಬೋದು, ರಾಷ್ಟ್ರೀಯ ನಾಯಕರಾಗಿರ್ಬೋದು, ನನಗೆ ನಿಲ್ಲಕ್ಕೆ ಒಂದು ಸೂಚನೆಯನ್ನು ಕೇಳಿದರು. ನಾನು ಹೇಳಿದೆ, ಯಾಕಂದರೆ ಅದು ನಾನು ಆ ಕ್ಷೇತ್ರದಲ್ಲೇ ಸಾಕಷ್ಟು ಜನ ಪ್ರತಿಭಾವಂತರು ಮತ್ತು ಎಲಿಜಿಬಲ್ ಇರುವಂಥ ಭಾಳಷ್ಟು ವರ್ಷ ಪಕ್ಷದಲ್ಲಿ ಕೆಲಸ ಮಾಡಿರುವಂಥವ್ರಲ್ಲಿ ಇರುವುದರಿಂದ ಅವ್ರಿಗೆ ಕೊಡ್ರಿ, ನಾವು ಇಲೆಕ್ಷನ್ದಲ್ಲಿ ತನುಮನದಿಂದ ನಾವು ಕೆಲಸ ಮಾಡಲಿಕ್ಕೆ ಬರ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ವಿ. ಹೊಂಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೈಲಹೊಂಗಲ್ ನಗರದ ಆಶ್ರಯ ಕಾಲೋನಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಯಿತು. ನಮ್ಮ ಪೊಲೀಸರಿಗೆ ಸುಮಾರು ರಾತ್ರಿ 10 ಗಂಟೆ ಹೊತ್ತಿಗೆ ಮಾಹಿತಿ ಬರುತ್ತೆ. ಆಶ್ರಯ ಕಾಲೋನಿಯಲ್ಲಿರ್ತಕ್ಕಂಥ ರವಿ ಈರಪ್ಪ ತಿಮ್ಮನವರ ವಯಸ್ಸು ಸುಮಾರು 23-24 ವರ್ಷ. ಅವನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವನ್ನ ಸರ್ಕಾರಿ ಆಸ್ಪತ್ರೆಗೆ ಒಯ್ದಿದ್ದಾರೆ ಅಂತ ಹೇಳಿ ಪೊಲೀಸರು ತಕ್ಷಣ ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯಲ್ಲಿ ವಿಚಾರಿಸಲಾಗಿ ಡಾಕ್ಟರ್ ಹೇಳ್ತಾರೆ, ಇದರಲ್ಲಿ ಬಂದಿರತಕ್ಕಂಥ ರವಿ ಈರಪ್ಪ ತಿಮ್ಮನವರು ನಮ್ಮ ಆಸ್ಪತ್ರೆಗೆ ಬಂದಿರೋದು ನಿಜ, ಆದರೆ ಅವನು ಬಂದಾಗ ಆಲ್ರೆಡಿ ಅವನ ಪ್ರಾಣ ಹೋಗಿತ್ತು ಅಂತ. ಸೊ ಹಾಗಾಗಿ ಪೊಲೀಸರು ಅಲ್ಲಿ ಮತ್ತೆ ರವಿಯ ಮನೆಗೆ ಹೋಗಿ ಅಲ್ಲಿ ಅವನ ತಾಯಿ ಹತ್ರ ಮಾತಾಡಿಸಿ ತಾಯಿಯಿಂದ ಒಂದು ಕಂಪ್ಲೇಂಟನ್ನು ತಗೊಳ್ತಾರೆ. ಆ ಕಂಪ್ಲೇಂಟ್ ಪ್ರಕಾರ ಸುಮಾರು 13 ಜನ, ಗೋವಿಂದ ಅಜ್ಜಪ್ಪ ಕಲಾದಿಗಿ, ಭೀಮಪ್ಪ ಕಲಾದಿಗಿ, ಬಸವರಾಜ್ ಕಲಾದಿಗಿ, ಸೋಮಲಿಂಗ್ ಕಲಾದಿಗಿ, ವಿಜಯ್ ಕಲಾದಿಗಿ, ದ್ಯಾಮಪ್ಪ ಪಾಟೀಲ್, ಮನೋಜ್ ಪಾಟೀಲ್, ಚೇತನ್ ಅಂಗಡಿ, ಜಗದೀಶ್ ಮಖಾರ್, ಪೃಥ್ವಿ ಹುಲ್ಮನಿ, ಗಂಗಪ್ಪ ಹುಗ್ಗಿ, ಯೂಸುಫ್ ಮತ್ತು ಚಂದ್ರು. ಈ 13 ಜನ ನಿನ್ನೆ ದಿವಸ ನಮ್ಮ ವರ್ಷದಲ್ಲಿ ಒಂದು ಪ್ರತಿ 3 ತಿಂಗಳಿಗೆ ಒಂದ್ಸಲ ಮೀಟಿಂಗ್ ಮಾಡ್ತಾ ಇದ್ದೀವಿ. ಅದೇ ಮೀಟಿಂಗ್ಗಳ ಪ್ರಕಾರ ಇವತ್ತು ಇಲ್ಲಿ ಮಾಡಿದ್ದೀವಿ. ಇದು ಮೊದಲೇದಲ್ಲ, ಪ್ರತಿ ಕ್ವಾರ್ಟರ್ಲಿ ಮೀಟಿಂಗ್ ಮಾಡ್ತೀವಿ, ಒಂದ್ಸಲ ಬೆಂಗಳೂರಲ್ಲಿ ಮಾಡ್ತೀವಿ, ಒಂದ್ಸಲ ಬಾಗಲಕೋಟದಲ್ಲಿ ಅವ್ರವ್ರ ಜಿಲ್ಲೆಯಲ್ಲಿ ಮಾಡ್ತಾರೆ. ಸಕ್ಕರೆ ಫ್ಯಾಕ್ಟ್ರಿಗಳ ಆಗುಗಳ ಬಗ್ಗೆ ಮತ್ತು ಕಾರ್ಖಾನೆಗಳನ್ನು ಯಾವಾಗ ಪ್ರಾರಂಭ ಮಾಡಬೇಕು ಮತ್ತು ಕಾರ್ಖಾನೆಗಳಿಗೆ ಏನೇನು ಬೇಡಿಕೆ ಇದೆ, ರಾಜ್ಯ ಸರ್ಕಾರಕ್ಕೆ ಏನು ಮನವಿ ಕೊಡಬೇಕು, ಕೇಂದ್ರ ಸರ್ಕಾರಕ್ಕೆ ಏನು ಮನವಿ ಕೊಡಬೇಕು ಅನ್ನುವಂಥದ್ದನ್ನು ಅವ್ರ ಮೇಲಿನ ಮೇಲೆ ಹೇಳ್ತಿರ್ತಾರೆ. ಅದೇ ಪ್ರಕಾರವಾಗಿ ನಾವು 2 ಡೆಲಿಗೇಷನ್ ತಗೊಂಡು ಹೋಗಿ ಕಾರ್ಖಾನೆಗಳ ಬೇಡಿಕೆಯನ್ನು ಕೇಂದ್ರ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ದೀವಿ, ಅದೇ ಪ್ರಕಾರವಾಗಿ ರಾಜ್ಯ ಸರ್ಕಾರಕ್ಕೂ ಕೊಟ್ಟಿದ್ದೀವಿ. ಇವತ್ತು ರೈತರು ಸಹಿತ ಒಳ್ಳೆಯ ಬೆಲೆ ಸಿಗಬೇಕು, ನೆಮ್ಮದಿಯಿಂದ ರೈತನೂ ಇರಬೇಕು, ಕಾರ್ಖಾನೆಗಳು ಉಳಿಬೇಕು. ಕಾರ್ಖಾನೆ ಮತ್ತು ಕಬ್ಬು ಬೆಳೆಗಾರರು ಒಂದು 2 ಕಣ್ಣುಗಳಿದ್ದಂತೆ, ಒಂದು ಬಂಡಿ 2 ಗಾಲಿಗಳಿದ್ದಂತೆ, ಎರಡೂ ಸುರಕ್ಷಿತವಾಗಿದ್ದಲ್ಲಿ ಮಾತ್ರ ಒಳ್ಳೆಯ ಬೆಲೆಯಲ್ಲಿ ಕೊಟ್ಟರೆ ರೈತ ಕಬ್ಬೆ ಜಾಸ್ತಿ ಬೆಳೀತಾನೆ,
ಈ ಒಂದು ಫ್ಯಾಕ್ಟ್ರಿನ ಸಹಿತ ಸರ್ವೈವ್ ಆಗಲಿಕ್ಕೆ ಸರಿಯಾದ ರೀತಿಯಿಂದ ಅವರು ಒಳ್ಳೆ ಗುಣಮಟ್ಟದ ಕಬ್ಬನ್ನು ಕ್ಲೀನ್ ಆಗಿರುವಂಥ ಒಳ್ಳೆ ಗುಣಮಟ್ಟ ತಂದುಕೊಟ್ಟಾಗ ಫ್ಯಾಕ್ಟ್ರಿಗಳು ಸರ್ವೈವ್ ಆಗ್ತದೆ. ಹಿಂಗಾಗಿ ಒಂದಕ್ಕೊಂದು ಇದೆ ಮತ್ತು ಒಳ್ಳೆಯ ಬಾಂಧವ್ಯ ಒಳ್ಳೆಯ ಸುಮಧುರ ಬಾಂಧವ್ಯದಿಂದ ಉತ್ತರ ಕರ್ನಾಟಕದಲ್ಲಿ ಕಾರ್ಖಾನೆಗಳು ನಡೀತಾ ಇದೆ. ಈಗಾಗಲೇ ಅವರು ನವೆಂಬರ್ 15ಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಎಲ್ಲರೂ ಸಹಿತ ಅವರವರು ಅನುಕೂಲತೆ ಇರ್ತಕ್ಕಂತೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ತಾರೆ. ಯಾವುದು ನಮ್ಮ ಎಲ್ಲ ಬೇಡಿಕೆಗಳನ್ನು ನಮ್ಮ ಸಿಸ್ಮಾದ ಸದಸ್ಯರು ಮಾತಾಡ್ತಾರೆ. ತಾವು ಇಲ್ಲಿವರೆಗೆ ನೋಡಿದ್ರಲ್ಲ ಈ ಸುದ್ದಿಗಳ ಬಗ್ಗೆ ನೀವು ಕಮೆಂಟ್ ಮಾಡ್ತಾ ಇರಬೇಕು, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು, ಜೊತೆಗೆ ಶೇರ್ ಮಾಡ್ತಾ ಇರಬೇಕು. ಯಾಕೆಂದರೆ ಈ ಸುದ್ದಿಗಳು ನಿಮ್ಮ ಜ್ಞಾನದ ಮೂಲ, ನಿಮ್ಮ ಬದುಕಿನ ಮೂಲ ಅಂತ ಹೇಳ್ತಾ ಹೇ ಚೇತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.